ಸಿದ್ದರಾಮಯ್ಯವರ ಸ್ವಗ್ರಾಮದಲ್ಲೇ ಸಮಸ್ಯೆ ಉಲ್ಬಣಾಗಿದೆ. ಸಿದ್ದರಾಮನ ಹುಂಡೆಯಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿಯ ಕೊರತೆ ಆಗ್ತಾ ಇದೆ. ಸಿದ್ದರಾಮಯ್ಯರ ಸ್ವಗ್ರಾಮ ಸಿದ್ದರಾಮಯ್ಯನ ಹುಂಡೆಯಲ್ಲೇ ಪ್ರಾಥಮಿಕ ಕೇಂದ್ರದಲ್ಲಿ ಸಿಬ್ಬಂದಿಯ ಕೊರತೆ ಉಲ್ಬಣಗೊಂಡಿದೆ. ಸಂಜೆ 4:30 ರ ಬಳಿಕ ಆರೋಗ್ಯ ಕೇಂದ್ರ ಬಂದ್ ಆಗಿಬಿಡುತ್ತೆ. ಪಾಳು ಬಿದ್ದ ವೈದ್ಯರು ಹಾಗೂ ಸಿಬ್ಬಂದಿ ವಸತಿ ಗೃಹ ಹುಳು ಹಾವು ಚೇಳು ಬಾವಲಿಗಳ ಆವಾಸ ಸ್ಥಾನ ಆಗಿಬಿಟ್ಟಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರೇ ವೈದ್ಯರು ಇರೋದು. 40 ಗ್ರಾಮಗಳ ವ್ಯಾಪ್ತಿಯ ಸಿದ್ದರಾಮನ ಹುಂಡಿ ಇದು. ಈ 40 ಗ್ರಾಮಗಳ ವ್ಯಾಪ್ತಿಯ ಸಿದ್ದರಾಮನ ಹುಂಡಿಯಲ್ಲಿರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರೇ ವೈದ್ಯರು. 40,000 ಜನರಿಗೆ ಒಬ್ಬರೇ ವೈದ್ಯಾಧಿಕಾರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಪಾಳಿಯ ಚಿಕಿತ್ಸೆ ನಿಲ್ಲಿಸಿ ವರ್ಷಗಳೇ ಕಳೆದೋಗಿದೆ. ಈ ಸಮಸ್ಯೆ ಇರೋದು ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಕಳೆದ ವಾರ ಅವರು ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯರು ಮಾತನಾಡಿರುವಂಥದ್ದು ಜೊತೆಗೆ ಗ್ರಾಮಸ್ಥರು ಮಾತನಾಡಿರುವಂಥ ವಿಚಾರವನ್ನು ಮೊದಲಿಗೆ ನೋಡ್ಕೊಂಬರೋಣ ಬನ್ನಿ. ನಮ್ಮೂರಿನಲ್ಲಿ ಸಿದ್ದರಾಮನುಡಿ ಅಂತ ಒಂದು ಊರು, ನನ್ನ ಊರು. ಆ ಊರಿನಲ್ಲಿ ಒಂದು ಆಸ್ಪತ್ರೆ ಇದೆ, ಪಿ ಎಸ್ ಸಿ ಡಾಕ್ಟರ್ ಕ್ವಾರ್ಟರ್ಸು ಇದೆ, ಆಮೇಲೆ ನರ್ಸ್ ಕ್ವಾರ್ಟರ್ಸು ಇದೆ. ಯಾರು ಉಳ್ಕೊಳ್ಳೋದೇ ಕಡಿಮೆ. ನನಗೆ ಬಂದು ಹೇಳ್ತಾರೆ, ಏನಣ್ಣ ನೀನು ಚೀಫ್ ಮಿನಿಸ್ಟರ್ ಆಗಿದ್ಯಾ, ನಮ್ಮ ಊರಲ್ಲಿ ಡಾಕ್ಟರ್ಗಳಿರೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಎಂಥ ಪರಿಸ್ಥಿತಿ, ಕಠಿಣ ಪರಿಸ್ಥಿತಿ ನಮಗೆ. ಇಲ್ಲಿ ಡಾಕ್ಟ್ರು ಉಳಿಯಲ್ಲ, ನರ್ಸು ಉಳಿಯಲ್ಲ ಸರ್. ಈಗೊಂದು ತಿಂಗಳಲ್ಲಿ ನನ್ನ ಮಗಳೇ ಡಿಲಿವರಿ, ಈಗ 12 ಗಂಟೆ ರಾತ್ರಿನಾಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಸಿ ತಗೋಗಿ. ಇಲ್ಲಿ 4 ಗಂಟೆ ಆಯ್ತಂದ್ರೆ ಒಬ್ಬರೂ ಇರಲ್ಲ. ನಾಯಿಗಳು ತಿರುಗಾಡ್ತಾವೆ ನೋಡಪ್ಪ ನೈಟ್. ಏ ಮೊದಲು 25 ವರ್ಷದಿಂದ ಹಿಂದೆ ಇಲ್ಲೇ ಆಪರೇಷನ್ ಮಾಡ್ತಿದ್ರು, ಡಿಲಿವರಿ ಮಾಡ್ತಿದ್ರು, ಎಲ್ಲ ಇತ್ತು. ಇವಾಗ ಏನೂ ಇಲ್ಲ ಸರ್. ನಮ್ಮಂಥ ಬಡವರು ಏನು ಮಾಡೋರು? ಅದು 12 ಗಂಟೆ ರಾತ್ರಿಯಲ್ಲಿ ನಮ್ಮ ಮಳೆಯ ಕರೆಸಿ ಆಂಬ್ಯುಲೆನ್ಸ್ ಮಾಡ್ಕೊ ಡಿಲಿವರಿ ಕರ್ಕೊ. 1 ತಿಂಗಳಾಯಿತು ಡಿಲಿವರಿ ಆಗಿ. ಚಲೋ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಸಿದ್ದರಾಮನ ಉಂಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಗ್ರಾಮ. ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನಲ್ಲಿರುವಂತಹ ಸಿದ್ದರಾಮನ ಹುಂಡಿಯಲ್ಲಿ ನಮ್ಮೂರಲ್ಲಿರುವಂತಹ ಆಸ್ಪತ್ರೆಯೇ ದುಸ್ಥಿತಿಗೆ ತಲುಪಿದೆ ಅಂತೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ವೈದ್ಯರ ದಿನಾಚರಣೆಯಲ್ಲಿ ಭಾಷಣ ಮಾಡ್ತಾ ತಮ್ಮ ನೋವನ್ನು ಹಂಚಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಸಿದ್ದರಾಮನ ಹುಂಡಿಯಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆಯುಷ್ಮಾನ್ ಭಾರತ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಕೂಡ. ಈ ಒಂದು ಕೇಂದ್ರವನ್ನು 1964ರಲ್ಲೇ ತೆರೆಯಲಾಗಿತ್ತು. ಸುಮಾರು ಅಂದಿನಿಂದ ಹಲವಾರು ಡಾಕ್ಟರ್ಗಳು ಈ ಒಂದು ಆಸ್ಪತ್ರೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ, ನಿರಂತರವಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳೋದೇನಂತಂದರೆ, ಹಾಸ್ಪಿಟ್ಲು ಚೆನ್ನಾಗಿದೆ, ಆದರೆ ಹಾಸ್ಪಿಟ್ಲಲ್ಲಿ ಬರುವಂತಹ ವೈದ್ಯರು ಇಲ್ಲಿ ಉಳ್ಕೊಳ್ತಿಲ್ಲ ಅಂತೇಳಿ ನಮ್ಮೂರಿನ ಗ್ರಾಮಸ್ಥರು ಮಾತನಾಡ್ತಾರೆ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಅದು ಅಕ್ಷರಶಃ ಸತ್ಯ ಕೂಡ. ಕಾರಣ, ಇಲ್ಲಿ ಬರುವಂತಹ ಅಂದರೆ ಇಲ್ಲಿ ಸೇವೆ ಸಲ್ಲಿಸುವಂತಹ ವೈದ್ಯರಾಗ್ಬೋದು ಅಥವಾ ಸ್ಟಾಫ್ ನರ್ಸ್ ಆಗ್ಬೋದು, ಯಾರು ಕೂಡ ಸದ್ಯಕ್ಕೆ ಇಲ್ಲಿ ವಾಸ್ತವ್ಯ ಹೂಡ್ತಿಲ್ಲ. ಅದಕ್ಕೆ ಹಲವು ಕಾರಣಗಳಿದೆ. ಪ್ರಮುಖವಾಗಿ ಈ ಆಸ್ಪತ್ರೆಯಲ್ಲಿ ಇಬ್ಬರು ವೈದ್ಯರು ಇರಬೇಕು, ಆದರೆ ಈಗಿರೋದು ಮಾತ್ರ ಒಬ್ಬರು ವೈದ್ಯರು, ಮತ್ತು 4 ಮಂದಿ ಶುಶ್ರೂಷಕರು ಇರಬೇಕು, ಆದರೆ ಕೇವಲ ಒಬ್ಬರು ಮಾತ್ರ ಇಲ್ಲಿ ಶುಶ್ರೂಷಕರಿದ್ದಾರೆ. ಈ ಹಿಂದೆ ಇಲ್ಲಿ ಹೆರಿಗೆ ವಾರ್ಡ್ ಕೂಡ ಇತ್ತು. ಸದ್ಯ ನೀವು ಆ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಹೆರಿಗೆ ವಾರ್ಡ್. ಆದರೆ ಇಲ್ಲಿ ಮಹಿಳಾ ವೈದ್ಯರು ಇಲ್ಲದ ಕಾರಣದಿಂದಾಗಿ ಸದ್ಯ ಹೆರಿಗೆ ವಾರ್ಡ್ ಸ್ಥಗಿತ ಆಗಿದೆ. ಅದನ್ನು ಇಲ್ಲಿಗೆ ಬಂದಂತಹ ರೋಗಿಗಳನ್ನು ಮೈಸೂರಿಗೆ ಕಳಿಸಿಕೊಡುವಂತಹ ಅಥವಾ ತೀನರ್ಸಿಪುರಕ್ಕೆ ಕಳಿಸಿಕೊಡುವಂತಹ ಕೆಲಸಕ್ಕೆ ಸಿಬ್ಬಂದಿಗಳು ಮಾಡ್ತಾರೆ. ಇನ್ನು ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಒಂದೆಡೆ ಇದ್ರೆ, ಮತ್ತೊಂದೆಡೆ ನೀವು ಗಮನಿಸ್ಬೋದು, ಇದು ಸಿದ್ದರಾಮಯ್ಯನವರು ಹೇಳಿದಂತೆ ವೈದ್ಯ ಸಿಬ್ಬಂದಿಗಳು ಮತ್ತು ಇಲ್ಲಿ ಇರುವಂತಹ ಸ್ಟಾಫ್ ನರ್ಸ್ಗಳು ವಾಸ್ತವ್ಯ ಹೂಡ್ಲಿಕ್ಕಾಗಿ ಇರುವಂತಹ ಒಂದು ಮನೆಗಳು. ಆದರೆ ಸದ್ಯ ಈ ಮನೆಗಳು ಈಗ ಪಾಳು ಬಿದ್ದಂತಾಗಿವೆ. ಕಾರಣ, ಇಲ್ಲಿ ವಾಸ್ತವ್ಯವನ್ನು ಯಾರು ಕೂಡ ಹೂಡ್ತಿಲ್ಲ. ಮೈಸೂರು ಹತ್ತಿರ ಇದೆ ಮತ್ತು ನರಸೀಪುರ ಹತ್ತಿರ ಇದೆ ಎಂಬ ಕಾರಣಕ್ಕಾಗಿ ಇಲ್ಲಿಗೆ ಬರುವಂತಹ ವೈದ್ಯರು ಮತ್ತು ಸಿಬ್ಬಂದಿಗಳು ಮೈಸೂರು ಮತ್ತು ನರಸೀಪುರಕ್ಕೆ ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಕಾರಣದಿಂದಾಗಿ ಇಲ್ಲಿ ಯಾರೂ ಕೂಡ ವಾಸ್ತವ್ಯವನ್ನು ಹೂಡದ ಕಾರಣದಿಂದಾಗಿ ಇವು
ಪಾಳು ಬೀಳ್ತಿದೆ. ನೀವು ಈ ಒಂದು ಮನೆಗಳ ದುಸ್ಥಿತಿಯನ್ನು ನೋಡ್ಬೋದು. ಈಗಾಗಲೇ ಈ ಮನೆ ಒಳಗಡೆ ಹುಳುಗಳು, ಹಾವು ಚೇಳುಗಳು ಸೇರಿದಂತೆ ಹುಳು ಉಪಟಗಳವೆಲ್ಲವೂ ಕೂಡ ವಾಸವನ್ನು ಮಾಡ್ತಿವೆ. ಇದರ ಜೊತೆ ಜೊತೆಗೆ ಇಲ್ಲಿ ಸುಮಾರು ಮನೆ ಒಳಗಡೆನೆ 5,000 ಹೆಚ್ಚು ಬಾವಲಿಗಳಿವೆ ಎಂಬ ಮಾತುಗಳನ್ನು ಹೇಳ್ತಾರೆ. ಇದು ಮನೆಯ ದುಸ್ಥಿತಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಮನೆ ಸಂಪೂರ್ಣವಾಗಿ ಬಿದ್ದಿದೆ. ಈ ಒಂದು ಅಂದರೆ ಈ ಒಂದು ಮನೆಯಲ್ಲಿ ಸಾಕಷ್ಟು ಮಂದಿ ಹಿಂದೆ ಬರುತ್ತಿದ್ದಂತಹ ವೈದ್ಯರು ವಾಸ್ತವ್ಯವನ್ನು ಮೂಡ್ತಿದ್ರು. ಇಲ್ಲೇ ರಾತ್ರಿ ಬಂದಂತಹ ಪೇಷಂಟ್ಗಳನ್ನು ನೋಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ರು. ಆದರೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಸದ್ಯ ಈ ಒಂದು ಕೊಠಡಿ ಶೀತಲಾವಸ್ಥೆಗೆ ತಲುಪ್ತಿದೆ. ಕಾರಣ ಇಲ್ಲಿ ಯಾರೂ ಕೂಡ ವಾಸ ಇಲ್ಲ. ಕಳೆದ 4-5 ವರ್ಷಗಳಿಂದ ಇದು ಪಾಳು ಬಿದ್ದಿದೆ. ಪಾಳು ಬಿದ್ದ ಪರಿಣಾಮವಾಗಿ ಗಿಡಗಂಟೆಗಳು ಬೆಳೆದಿದೆ, ಮುಳ್ಳು ಕಂಟೆಗಳು ಕೂಡ ಬೆಳೆದಿದೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಭಯದ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಯಾರು ಕೂಡ ವಾಸವನ್ನು ಮಾಡ್ತಿಲ್ಲ. ಇನ್ನು ಉಳಿದಂತೆ ವೈದ್ಯರು ಮತ್ತು ಸಿಬ್ಬಂದಿಗಳು ಮೈಸೂರು ಮತ್ತು ನರಸೀಪುರ ಹತ್ತಿರ ಇರುವ ಕಾರಣಕ್ಕಾಗಿ ಆ ಒಂದು ಅಂದರೆ ಹತ್ತಿರದ ಊರುಗಳಿಗೆ ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರ ಜೊತೆ ಜೊತೆಗೆ ಶಿಥಿಲಾವಸ್ಥೆಗೆ ತಲುಪಿರುವಂತಹ ಕಟ್ಟಡವನ್ನು ನವೀಕರಣ ಮಾಡಬೇಕು ಅಂತೇಳಿ ಇಲ್ಲಿನ ವೈದ್ಯರುಗಳು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆ ಜೊತೆಗೆ ಇಲ್ಲಿ ಬಾವಲಿಗಳಾಗ್ಬೋದು, ಹಾವುಗಳಾಗ್ಬೋದು, ಹುಳ ಉಪ್ಪಟಗಳು ಕೂಡ ಇವೆ. ಹಾಗಾಗಿ ಅವುಗಳನ್ನು ಓಡಿಸ್ಬೇಕು. ಜೊತೆಗೆ ಈ ಒಂದು ಕಟ್ಟಡಗಳಿಗೆ, ಈ ಒಂದು ಬಿಲ್ಡಿಂಗ್ಗಳಿಗೆ ಸುಣ್ಣ ಬಣ್ಣವನ್ನು ಬಳಸಬೇಕು. ಜೊತೆಗೆ ರಿಪೇರಿ ಕಾರ್ಯವನ್ನು ಮಾಡಿಸ್ಬೇಕು. ಆ ರಿಪೇರಿ ಕಾರ್ಯವನ್ನು ಮಾಡಿದರೆ ನಾವು ಬಂದು ವಾಸ್ತವ್ಯ ಹೂಡಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ಮಾತುಗಳನ್ನು ವೈದ್ಯರು ಹೇಳ್ತಿದ್ದಾರೆ. ಈ ಸಂಬಂಧ ಗ್ರಾಮ ಪಂಚಾಯತಿಗೆ ಲೆಟರ್ ಕೂಡ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಮಾರು 40 ಹಳ್ಳಿ ವ್ಯಾಪ್ತಿಗೆ ಬರುತ್ತೆ. ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ ಸಿದ್ದರಾಮನ ಹುಂಡಿಯವರೆಗೂ 40 ಗ್ರಾಮಗಳಲ್ಲಿ ಸುಮಾರು 40,000 ಹೆಚ್ಚು ರೋಗಿಗಳಿಗೆ ಆಶ್ರಯ ತಾಣ ಆಗಿದೆ. ಆದರೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅತಿ ಹೆಚ್ಚು ಬರೋದು ಕೇವಲ 5-6 ಗ್ರಾಮದ ರೋಗಿಗಳು ಮಾತ್ರ. ಆ ರೋಗಿಗಳಿಗೂ ಕೂಡ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಆದರೆ ಸಂಜೆ 4:30 ಬಳಿಕ ಇಲ್ಲಿ ಯಾವುದೇ ವೈದ್ಯರು ಉಳಿದುಕೊಳ್ಳಿಕ್ಕಿಲ್ಲ. 4:30 ಬಳಿಕ ಯಾವುದಾದ್ರು ಅವಘಡಗಳು ಸಂಭವಿಸಿದರೆ ಅಥವಾ ರೋಗಿಗಳಿಗೆ ಹೆಚ್ಚು ಕಡಿಮೆ ಆದರೆ ಅವರೆಲ್ಲರೂ ಕೂಡ ನರಸೀಪುರ ಹಾಗೂ ಮೈಸೂರಿಗೆ ಹೋಗಬೇಕಾಗುತ್ತೆ. ಅದಕ್ಕೆ ಪ್ರಮುಖವಾದ ಕಾರಣ ಇಲ್ಲಿ ವೈದ್ಯರು ವಾಸ್ತವ್ಯವನ್ನು ಹೂಡದೇ ಇರೋದು. ಆ ಕಾರಣದಿಂದಾಗಿ ಇವೆಲ್ಲ ಪಾಳು ಪಾಳು ಬಿದ್ದಿದ್ದು ಸದ್ಯ ಇವುಗಳನ್ನು ರಿಪೇರಿ ಮಾಡಿಸಿದರೆ ನಾವು ಇಲ್ಲಿ ವಾಸ್ತವ್ಯವನ್ನು ಹೂಡ್ತೀವಿ ಎಂಬುದು ವೈದ್ಯರ ಇಂಗಿತ ಆಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಸಿದ್ದರಾಮನ ಹುಂಡಿ, ಮೈಸೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.